ನಮಗ ಚಿನ್ನಿ ಬೇಬಿ ಅನ್ನೋ ಹುಡುಗನ್ಕಿಂತ ಮಾಮನ ಇಷ್ಟ. ಹಾಯ್ ಫ್ರೆಂಡ್ಸ್, ಪ್ರೀವಿಯಲ್ಲಿ ನೋಡಿದ್ರಲ್ಲ ಆ ರೀತಿ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಫ್ರೆಂಡ್ಸ್, ನಮ್ಮ ಪ್ರೀವಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ಬೇಕಾದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ಮೇಲೆ ಇದೇ ಥರ ವೀಡಿಯೋಸ್ನ ನಾನು ಮಾಡ್ತಾ ಇರ್ತೀನಿ ಡೈಲಿ. ನೋಡಿರಿ ಫ್ರೆಂಡ್ಸ್, ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಂಡ ನಂತರ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬುಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಕೊಟ್ಟಿರುವಂಥ ಬುಕ್ ಮಾರ್ಕನ್ನು, ಈ ಎಲ್ಲ ಪ್ರಾಜೆಕ್ಟು ನಿಮಗೆ ಬೇಕಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ, ಹೋಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ನನ್ನ ಟೆಲಿಗ್ರಾಮ್ ಚಾನಲ್ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ ಬುಕ್ ಮಾರ್ಕನ್ನು ಆ್ಯಡ್ ಮಾಡ್ಕೊಂಡ ನಂತರ ಅದನ್ನು ಓಪನ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸೆಕೆಂಡ್ ಬೀಟ್ ಮಾರ್ಕಿಗೆ ಬಂದು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಒಂದು ಟೆಲಿಗ್ರಾಮ್ ಚಾನಲ್ಗೆ ನಿಮಗೆ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ, ಆ ವಿಡಿಯೋವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ ಅದನ್ನ, ಈ ರೀತಿ ಆ್ಯಡ್ ಮಾಡ್ಕೊಂಡ ನಂತರ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಇದೆ. ನಮಗೆ ಚಿನ್ನಿ ಬೇಬಿ ಅನ್ನೋ ಈ ರೀತಿ ಚೆಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಬನ್ನಿ. ಬೀಟ್ ಮಾರ್ಕಿಗೆ ಬಂದು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ, ಇಮೇಜಸ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು ಇಮೇಜ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನಡೆಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಡೈಲಿ ವೀಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ. ಈ ರೀತಿ ಒಂದೊಂದಾಗಿ ಎಲ್ಲ ಇಮೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೇಂಟ್ ಸೆಂಡ್ ಮಾಡ್ಕೊಳ್ಳಿ. ಮತ್ತು ಬ್ಯಾಕಿಗೆ ಬಂದು ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ಇಮೇಜ್ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಆ್ಯಡ್ ಮಾಡ್ಕೊಂಡು ಮುಂದೆ ಬೀಟ್ ಮಾರ್ಕಿಗೆ ಬಂದು ಉಳಿದಿರ್ತ ಪಾರ್ಟನ್ನು ಕಟ್ ಮಾಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಫುಲ್ ಕನ್ಫರೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಇಮೇಜಸ್ನ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲ ಇಮೇಜಸ್ನ ಆ್ಯಡ್ ಮಾಡ್ಕೊಳ್ಳೋದಾದ ನಂತರ ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದು ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಒಂದು ಇಮೇಜ್ ಮೇಲೆ ನಾನು ಎಫೆಕ್ಟ್ಸ್ ಆ್ಯಡ್ ಮಾಡಿರ್ತೀನಿ, ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಫಿ ಎಫೆಕ್ಟ್ ಮಾಡ್ಕೊಳ್ಳಿ. ಕಾಫಿ ಎಫೆಕ್ಟ್ ಮಾಡಿಕೊಂಡು ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದು ಬುಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಬುಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲ ಇಮೇಜಸ್ಗೆ ಇದೇ ಒಂದು ಎಫೆಕ್ಟನ್ನು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಎಲ್ಲ ಇಮೇಜಸ್ಗೂ ಇದೇ ಒಂದು ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಫ್ರೆಂಡ್ಸ್, ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಅದು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಪ್ರತಿದಿನ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.